यथा बुद्धिश्युक्तौ रजतमिति कचाश्मनि मणिः जले पैष्टे क्षीरं भवति मृगतृष्णा सुसलिलम् तथा देवभ्रांत्ये भजति भवधन्यां जडजनो महादेवेशं त्वा मनसि च नमत्वा पशुपते। महादेवनु अद्वितीयनु, ಎಲ್ಲ ದೇವತೆಗಳೂ ಸಹ ಮಹಾದೇವನ ಸ್ವರೂಪವೇ. ಮಹಾದೇವನೇ ಹಲವು ವಿಧವಾದಂತಹ ದೇವತೆಗಳ ರೂಪದಲ್ಲಿ ನಮಗೆ ಕಾಣುತ್ತಾನೆ ಎಂಬುದನ್ನು ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸುತ್ತಾರೆ ಭಗವತ್ಪಾದರು. ಹಲವು ಸಂದರ್ಭಗಳಲ್ಲಿ ನಮಗೆ ಭ್ರಮೆ ಉಂಟಾಗುತ್ತೆ. ಬುದ್ಧಿ ಯಥ ಶುಕ್ತೌ ರಜತಮಿತಿ, ನಮ್ಮ ಬುದ್ಧಿಯು ಭ್ರಮಿತವಾಗ್ತದೆ. ಕಪ್ಪೆ ಚಿಪ್ಪನ್ನು ನೋಡಿದಾಗ ಅದರಲ್ಲಿರುವಂತಹ ಹೊಳಪು ನಮಗೆ ಭ್ರಮೆಯನ್ನು ಉಂಟು ಮಾಡುತ್ತೆ. ಇದು ಬೆಳ್ಳಿ ಅಂತ ನಾವು ಅದನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತೇವೆ. ಹಾಗೆಯೇ ಕಾಚಾಶ್ಮನಿ ಮಣಿಹಿ ಇತಿ, ಗಾಜಿನ ತುಂಡೊಂದು ಬಿದ್ದಿರುವಾಗ ಯಾವುದೋ ಒಂದು ಶ್ರೇಷ್ಠವಾದಂತಹ ಮಣಿ ಇರಬಹುದೇನೋ, ವಜ್ರ ಇರಬಹುದೇನೋ ಎಂಬಂತಹ ಭ್ರಮೆ ಉಂಟಾಗತ್ತೆ. ಪೈಷ್ಟೇ ಜಲೆ ಕ್ಷೀರಂ ಇತಿ, ಹಿಟ್ಟಿನಿಂದ ಕದಡಿದ ನೀರು, ಅದನ್ನು ನೋಡಿದಾಗ ಅದರಲ್ಲಿರುವಂತಹ ಬಿಳಿ ಬಣ್ಣದಿಂದಾಗಿ ನಮಗೆ ಹಾಲು ಎಂಬಂತಹ ಭ್ರಮೆ ಉಂಟಾಗತ್ತೆ. ಮೃಗತೃಷ್ಣಾಸು ಸಲೀಲಂ ಇತಿ ಭವತಿ, ಮರಳುಗಾಡಿನಲ್ಲಿ ಅಥವಾ ಈಗಿನ ಮಾರ್ಗಗಳಲ್ಲಿ ಬೇಸಿಗೆಯ ಕಾಲದಲ್ಲಿ ದೂರದಲ್ಲಿ ನೀರಿದೆ ಎಂಬುದಾಗಿ ತೋರುತ್ತೆ. ವಸ್ತುತಃ ನೀರಿರೋದಿಲ್ಲ, ಬಿಸಿಲಿನ ಕಾರಣದಿಂದಾಗಿ ನಾವು ನೀರನ್ನು ನೋಡುತ್ತೇವೆ, ಇದು ನಮ್ಮ ಭ್ರಮೆ. ಹೀಗೆ ನಮಗೆ ಹಲವು ರೀತಿಯ ಭ್ರಮೆಗಳು ಉಂಟಾಗ್ತದೆ. ಅದೇ ರೀತಿಯಾಗಿ ಮಹಾದೇವನಿಗಿಂತಲೂ ಭಿನ್ನವಾದಂತಹ ದೇವತೆಗಳು ಇವೆ ಎಂಬುದಾಗಿ ನಾವು ಭ್ರಾಂತರಾಗ್ತೇವೆ. ಜಡಜನ ತ್ವಾಂ ಮಹಾದೇವೇಶಂ ಮನಸಿ ಚ ನಮತ್ವ, ಈ ಜಡಜನರು ವಿಚಾರ ಮಾಡಲಿಕ್ಕೆ ಅಯೋಗ್ಯರು, ಅಂತಹ ಮಂದಮತಿಗಳು ಜಡಜನರು. ತ್ವಾಂ ಮಹಾದೇವೇಶಂ, ನೀನೊಬ್ಬ ಮಹಾದೇವ, ದೇವತೆಗಳಿಗೂ ದೇವ, ಅಂತಹ ನಿನ್ನನ್ನು ಮನಸ್ಸಿಚ ನಮತ್ವ, ಮನಸ್ಸಿನಲ್ಲೂ ಕೂಡ ಧ್ಯಾನ ಮಾಡೋದಿಲ್ಲ, ನಿನ್ನ ಚಿಂತನೆಯನ್ನು ಮಾಡೋದಿಲ್ಲ. ಅದು ಬಿಟ್ಟು ದೇವಭ್ರಾಂತ್ಯ ಭವದನ್ಯಂ ಭಜತಿ, ದೇವತೆಗಳು ದೇವತೆಗಳು ಅಂತ ನಿನ್ನ ಬಿಟ್ಟು ಉಳಿದೆಲ್ಲ ದೇವತೆಗಳನ್ನು ಭಜಿಸ್ತಾರೆ, ಆದರೆ ಅದ್ವಿತೀಯನಾದಂತಹವನು ನೀನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಎಂಬುದಾಗಿ ಈ ಶ್ಲೋಕದ ತಾತ್ಪರ್ಯ.